ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಮುಂದೆಯೂ ಅವಿಭಾಜ್ಯ ಅಂಗವಾಗಿರುತ್ತದೆ ಎಂಬುದರ ಬಗ್ಗೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸ್ಪಷ್ಟವಾಗಿದ್ದು ಈ ಕುರಿತಂತೆ ಸಂಸತ್ನ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದಿಸಿದ್ದಾರೆ ಮುಂಬೈನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಾನೂನುಬಾಹಿರ ಅತಿಕ್ರಮಣ ಕೊನೆಗೊಳ್ಳುವ ದಿನ ಬರಲಿದ್ದು ಇದು ಭಾರತದೊಂದಿಗೆ ಮತ್ತೆ ವಿಲೀನಗೊಳ್ಳುವ ಉದ್ದೇಶ ತಮ್ಮದಾಗಿದೆ ಫಾರೂಕ್ ಅಬ್ದುಲ್ಲಾ ಆಗಲಿ ಮಣಿಶಂಕರ್ ಅಯ್ಯರ್ ಆಗಲಿ ಇವರೆಲ್ಲರಿಗೂ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ಭಯವಿದೆ ಎಂದರು